ಹಲೋ ಗೈಸ್, ಗೂಗಲ್ ಡಾಕ್ಸ್ ಎನ್ನುವುದು ಒಂದು ಟೈಪಿಂಗ್ ಮಾಡುವಂತಹ ಒಂದು ಅಪ್ಲಿಕೇಶನ್. ಇದು ಸಾಧಾರಣವಾಗಿ ನಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಬಹಳಷ್ಟು ಚೆಂದಾಗಿ ವರ್ಕ್ ಆಗ್ತದೆ. ಇದು ನಮ್ಮ ಗೂಗಲ್ ಸರ್ವಿಸ್ ಅವರು ಕೊಟ್ಟಿರುವಂತಹ ಅಪ್ಲಿಕೇಶನಲ್ಲಿ ಗೂಗಲ್ ಡಾಕ್ಸ್ ಕೂಡ ಒಂದು. ನಾವು ಸಾಮಾನ್ಯವಾಗಿ ಕಂಪ್ಯೂಟರ್ನ ತೆಗೆಯದಂತೆ ಮೊಬೈಲ್ ಫೋನ್ ಉಪಯೋಗಿಸಿ ಆರಾಮಾಗಿ ಟೈಪ್ ಹೊಡಿಬೋದು. ಓಕೆ, ಹಾಗಾದರೆ ಇವತ್ತು ಗೂಗಲ್ ಡಾಕ್ಸ್ನಲ್ಲಿ ಇರುವಂತಹ ಒಂದೆರಡು ಫ್ಯೂಚರ್ಸ್ಗಳನ್ನು ಪರಿಚಯ ಮಾಡೋಕ್ಕೋಸ್ಕರ ಇಂದಿನ ವಿಡಿಯೋ. ಓಕೆ, ಹಾಗಾದರೆ ನಾವು ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ಗೂಗಲ್ ಡಾಕ್ಸನ್ನು ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತದೆ. ಮೇಲೆ ಕಾಣುವಂಥ ಪ್ಲಸ್ ಇದೆ. ಓಕೆ, ಪ್ಲಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನಾದರೂ ಇನ್ಸರ್ಟ್ ಮಾಡೋಕ್ಕೋಸ್ಕರ ಬಳಸುವಂಥದ್ದು. ಸೊ ಇಲ್ಲಿ ಪ್ಲಸ್ ಮಾರ್ಕನ್ನು ಅದಕ್ಕೋಸ್ಕರನೇ ಬಳಸಿದ್ದಾರೆ. ಇಲ್ಲಿ ನಾನೀಗ ಪ್ಲಸ್ ಮಾರ್ಕನ್ನು ಉಪಯೋಗಿಸಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡುವಾಗ ಅದರ ಭಾಗದಲ್ಲಿ ನಮಗೆ ಕೆಲವು ಆಪ್ಷನ್ಸು ತೆರೆದುಕೊಳ್ತದೆ. ನೋಡಿ, ಇಮೇಜನ್ನು ಬೇಕಾದ್ರೆ ಸೇರಿಸ್ಬೋದು, ಟೇಬಲ್ ಕಂಟೆಂಟ್ ಸೇರಿಸ್ಬೋದು. ಈಗ ಸದ್ಯಕ್ಕೆ ನಾವೊಂದು ಟೇಬಲ್ನ ಇನ್ಸರ್ಟ್ ಮಾಡೋಣ. ರೈಟ್, ಟೇಬಲ್ ಇದೆ, ಅದರ ಮುಂಭಾಗದಲ್ಲಿ ಒಂದು ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಟೇಬಲ್ನ ಸೈಜ್ ಎಷ್ಟೆಷ್ಟು ಬೇಕು ಅಂತ ಕೇಳ್ತಾ ಇದೆ. ಅಂದರೆ ಕಾಲಮ್ ಎಷ್ಟು ಬೇಕು, ರೋಸ್ ಎಷ್ಟು ಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ಮೇಲೆ ನಮಗೆ ಅಪ್ ಆರೋ ಮತ್ತು ಡೌನ್ ಆರೋಗಳಿದ್ದಾವೆ, ಅವುಗಳನ್ನ ಬಳಸಿಬಿಟ್ಟು ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಆ ರೀತಿ ಫೀಚರ್ಸ್ಗಳನ್ನು ಸೆಟ್ ಮಾಡಿಟ್ಟಿದ್ದಾರೆ. ಸೊ ಇದು ವಿಂಡೋಸಲ್ಲಿ ಯಾವ ರೀತಿ ವರ್ಕ್ ಆಗ್ತದೆ ಆ ರೀತಿ ಇಲ್ಲೂ ಕೂಡ ವರ್ಕ್ ಆಗುವಂತೆ ಮಾಡಿದ್ದಾರೆ. ಓಕೆ, ಅಪ್ಪು ಮತ್ತು ಡೌನ್ ಇದೆ, ಅದನ್ನು ಉಪಯೋಗಿಸ್ಬಿಟ್ಟು ಅದರ ನಂಬರ್ಗಳನ್ನ ಹೆಚ್ಚಿಗೆ ಮಾಡಿ ಮತ್ತು ಕಡಿಮೆ ಮಾಡಿ. ನಂತರ ಇನ್ಸರ್ಟ್ ಕೊಟ್ಟಾಗ ನಿಮಗೆ ಎಷ್ಟು ಬೇಕು ಅಷ್ಟು ಕಾಲಮ್ ಮತ್ತು ರೋಸ್ಗಳು ಇಲ್ಲಿ ಇನ್ಸರ್ಟ್ ಆಗಿರ್ತದೆ. ತದನಂತರ ಇದರ ಹೆಡ್ಡಿಂಗ್ ನೋಡಿ, ಈ ಭಾಗದಲ್ಲಿ ಟೇಬಲ್ನ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಆ ಹೆಡ್ಡಿಂಗನ್ನು ನೀವು ಹಿಡಿದು ಆಚೆ ಈಚೆ ಎಳೆದ್ರೆ ಅದರ ಸೈಜು ಹೆಚ್ಚು ಕಡಿಮೆ ಆಗ್ತದೆ. ಓಕೆ ನೋಡಿ, ಅದಕ್ಕೋಸ್ಕರ ಹೆಡ್ಡಿಂಗ್ ಕೊಟ್ಟಿರೋದು. ಸಾಮಾನ್ಯವಾಗಿ ನಾವು ಕಂಪ್ಯೂಟರ್ನಲ್ಲಾದರೆ ಮೌಸ್ ಹಿಡಿದ್ಬಿಟ್ಟು ಎಳಿತೀವಲ್ಲ, ಇಲ್ಲಿ ಮೌಸ್ ಇಲ್ಲ, ನಾವೇ ಹಿಡಿದು ಎಳಿಬೇಕು. ಅದಕ್ಕೋಸ್ಕರ ಹೆಡ್ ಕೊಟ್ಟಿದ್ದಾರೆ. ಹೆಡ್ ಮೇಲ್ಭಾಗದಲ್ಲಿ ಒಂದು ಕಲರ್ ಚೇಂಜ್ ಇದೆ, ಅಲ್ಲಿ ಹಿಡಿದು ಎಳೆದಾಗ ಅದರ ಸೈಜ್ಗಳನ್ನು ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು, ಅಥವಾ ನೀವು ಟೈಪ್ ಹೊಡಿತಾ ಹೋದ್ಮೇಲೆ ಸೆಟ್ ಆದಮೇಲೆ ಈ ಕೆಲಸ ಮಾಡಿದ್ರೂ ಸಾಕು. ಹಾಗಾದರೆ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳಿ. ಅದಕ್ಕೆ ಹೆಡ್ ಇದೆ, ಟೇಬಲ್ಗಳಿಗೆ ಮೇಲೆ ಹೆಡ್ ಇದೆ. ತದನಂತರ ನಾವು ಈ ಕಂಪ್ಯೂಟರ್ನಲ್ಲಿ ಸಾಮಾನ್ಯವಾಗಿ ಟೈಪ್ ಹೊಡೆಯುವಾಗ ಕೆಲವು ಕಾಲಮ್ಗಳು ನಮಗೆ ಬೇಡ, ಕೆಲವುದನ್ನು ನಾವು ಮರ್ಜ್ ಮಾಡಬೇಕು, ಅದಕ್ಕೂ ಆಪ್ಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಹೇಗೆ, ಆ ಯಾವ ಕಾಲಮನ್ನು ನೀವು ಮರ್ಜ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇದನ್ನು ಕ್ಲಿಕ್ ಮಾಡಿದ್ರೆ ಮರ್ಜ್ ಆಗ್ತದೆ. ಓಕೆ, ಈಗ ನೋಡಿ, ಹೌದಾ, ಮಧ್ಯದಲ್ಲಿ ಅಡ್ಡ ಗೀಟಿತ್ತು, ಅದು ಹೋಯಿತು. ಇದು ನಿಮಗೆ ಕಾಣಿಸಲ್ಲ ಅಂತ ಹೇಳಿದ್ರೆ ಪೇಜ್ ಲೇಔಟನ್ನು ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಮಧ್ಯದಲ್ಲಿ ಇದ್ದಿದ್ದು ಹೋಯ್ತು, ಹೌದಾ. ಈಗ ನಾನು ಇದು ಪೂರ್ತಿಗೂ ಮರ್ಜ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಮರ್ಜ್ ಅಂದರೆ ಮಧ್ಯ ಅಡ್ಡ ಲೈನ್ ಇದೆಯಲ್ಲ, ಅದನ್ನು ತೆಗೆಯೋದೇ ಮರ್ಜ್ ಅಂತ ಕರಿತೀವಿ. ಮರ್ಜ್ ಅಂದರೆ ಸೇರಿಸುವುದು ಒಟ್ಟಿಗೆ ಅಂತ. ನೋಡಿ, ಇದು ಆಪ್ಷನ್ನು. ಓಕೆ, ಮರ್ಜ್ ಆಪ್ಷನ್ ನೋಡಿ, ಮರ್ಜ್ ಆಗುತ್ತೆ. ಇನ್ನು ಅದ್ರ ಪಕ್ಕದಲ್ಲೇ ಮತ್ತೊಂದು ಆಪ್ಷನ್ಸ್ ನೋಡಿದ್ವಿ ನಾವು, ಅದೇನದು, ಮರ್ಜಿನ ಒಳಭಾಗದಲ್ಲಿ ಮತ್ತೆ ಪುನಃ ಲೈನ್ ಬರೋದು ಅದ್ರ ಪಕ್ಕದಲ್ಲೇ ಇದೆ. ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಕೆಳಭಾಗದಲ್ಲಿ ಮರ್ಜಿನ ಪಕ್ಕದಲ್ಲಿ ಮತ್ತೊಂದು ಆಪ್ಷನ್ ಇದೆ, ಇದು ಮರ್ಜ್ ವಿತ್ ಲೈನ್ ಅಂತ ಕರಿತೀವಿ. ಲೈನ್ ಕೊಟ್ಟಾಗ ಅದರೊಳಗೆ ಮತ್ತೆ ಬೇಕಿದ್ರೆ ಲೈನನ್ನು ಹಾಕ್ಕೊಳ್ಬೋದು. ಅಡ್ಡ ಬೇಕಿದ್ರೆ ಅಡ್ಡ ಹಾಕ್ಬೋದು, ಉದ್ದ ಬೇಕಿದ್ರೆ ಉದ್ದ ಹಾಕ್ಬೋದು. ಅದಕ್ಕೂ ಕೂಡ ಆಪ್ಷನ್ಸನ್ನು ಗೂಗಲ್ ಡಾಕ್ಸ್ ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಓಕೆ, ಇನ್ನು ನಾವು ಇದರೊಳಗೆ ಏನು ಬೇಕಾದರೂ ಟೈಪ್ ಹೊಡಿಬೋದು, ಅಡ್ಡ ಉದ್ದ ಎಲ್ಲ ಮರ್ಜ್ ಮಾಡಿಬಿಟ್ಟು ನೀಟಾಗಿ ನಾವು ಇದನ್ನು ಮೇಂಟೈನ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಏನೋ ಒಂದು ಟೈಪ್ ಹೊಡಿತಾ ಇದ್ದೀನಿ. ಓಕೆ, ಸೊ ಈ ರೀತಿ ಟೈಪ್ ಹೊಡಿಬೋದು. ಟೈಪ್ ಹೊಡೆದ್ಬಿಟ್ಟು ಇನ್ನೂ ಅದರ ಸೈಜ್ ಜಾಸ್ತಿ ಮಾಡಬೇಕಂದ್ರೆ ಮೇಲೆ ಕಾಣುವಂಥ ಎ ಕಾಣುತ್ತಲ್ಲ, ಅದನ್ನು ಉಪಯೋಗಿಸ್ಬಿಟ್ಟು ಅದರ ಸೈಜ್ಗಳನ್ನ ಹೆಚ್ಚು ಮಾಡೋದು, ಕಡಿಮೆ ಮಾಡೋದೆಲ್ಲ ಮಾಡ್ಕೊಳ್ಬೋದು. ಓಕೆ, ಸೊ ಟೇಬಲ್ ಕಂಟೆಂಟನ್ನು ಯಾವ ರೀತಿ ನಾವು ಗೂಗಲ್ ಡಾಕ್ಸಲ್ಲಿ ಉಪಯೋಗಿಸ್ಬೋದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಹೌದಾ, ಹೇಗೆ ಬೇಕಾದ್ರೂ ಎಳೆದು ಆ ಕಡೆ ಈ ಕಡೆ ಸೈಜ್ಗಳನ್ನ ಹೆಚ್ಚು ಕಡಿಮೆ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.